ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ ನೆಗಹಿದನು ದೃಪದನನು ಯಮಜಾದಿಗಳ ನೆತ್ತಿದನು ಒಬ್ಬರೊಬ್ಬರ ತೆಗೆದು ತಕ್ಕೈಸಿದನು ಮುದದಲ್ಲಿ ಪಾಂಡುನಂದನರ ದುಗುಡವೇ ಕೈ ದೃಪದ ನಿನಗೆ ದುಗುಡವೇ ಕೈ ದೃಪದ ನಿನ್ನಯ ಮಗಳ ಸೌಭಾಗ್ಯದಲ್ಲಿ ಅರುಣ್ ಧಿಯ ಸೊಗಸಿ ರಂಜಿಸಲರಿಯಲು ನಿನ್ನಯ ಮಗಳ ಸೌಭಾಗ್ಯದಲ್ಲಿ ಅರುಂಧತಿ ಸೊಗಸಿ ರಂಜಿಸಲರಿಯಳು ಎಂದನು ಕೃಷ್ಣ ಮುನಿ ನಗುತ ವೇದವ್ಯಾಸ ಮಹರ್ಷಿಗಳು ನಮಸ್ಕಾರ ಮಾಡಿರತಕ್ಕಂತಹ ಆ ದ್ರುಪದ ಮಹಾರಾಜನ ಎರಡೂ ಭುಜಗಳನ್ನು ಹಿಡ್ಕೊಂಡು ಮೇಲೆ ಕೆತ್ತಿದ್ದಾರೆ. ಎತ್ತಿಬಿಟ್ಟು ಅವನ ತಲೆಯನ್ನು ಸವರಿಬಿಟ್ಟು ಆ ಪಕ್ಕದಲ್ಲಿ ನಮಸ್ಕಾರ ಮಾಡಿರ್ತಕ್ಕಂತಹ ಐದೂ ಜನ ಪಾಂಡವರನ್ನು ಕೂಡ ಒಬ್ಬೊಬ್ಬರನ್ನಾಗಿ ಮೇಲೆತ್ತಿಬಿಟ್ಟು ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರನ್ನೆಲ್ಲರನ್ನೂ ಕೂಡ ಆಲಿಂಗನ ಮಾಡಿಕೊಂಡಿದ್ದಾರೆ. ಎಲ್ಲರನ್ನೂ ಮನ್ನಿಸಿದ್ದಾರೆ. ಎಲ್ಲರಿಗೂ ಕೂಡ ಅಲ್ಲಿಂದನೇ ಆ ಹಸ್ತದಿಂದಲೇ ಆಶೀರ್ವಾದವನ್ನು ಮಾಡಿ ಎಲ್ಲರನ್ನೂ ನಾನು ನೋಡಿದ್ದೀನಿ ಅಂತ ಹೇಳಿಬಿಟ್ಟು ಕೃಪಾದೃಷ್ಟಿಯನ್ನು ಎಲ್ಲರ ಮೇಲೆ ಬೀರಿದ್ದಾರೆ. ಅದೆಲ್ಲ ಆದ ಮೇಲೆ ದುರ್ಬಲದ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ, ಮಹಾರಾಜ ಚಿಂತೆ ಏನು ಮಾಡ್ತಾ ಇದೀಯಪ್ಪ? ಇವರು ಹೇಳ್ತಾ ಇರತಕ್ಕಂತಹ ಮಾತಲ್ಲಿ ಕಿಂಚಿತ್ತೂ ಕೂಡ ದೋಷವಿಲ್ಲ. ಅವರು ಹೇಳ್ತಾ ಇರೋ ಹಾಗೆ ಆ ನಿನ್ನ ಮಗಳನ್ನು ಐದೂ ಜನಕ್ಕೆ ಕೊಡೋದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಇಲ್ಲ, ದೋಷ ಇಲ್ಲ, ಇದು ಅಧರ್ಮವೂ ಕೂಡ ಅಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಯಾಕೆ ಚಿಂತೆಯನ್ನು ಮಾಡ್ತೀಯ? ನಿನ್ನ ಮಗಳ ಸೌಭಾಗ್ಯದಲ್ಲಿ ಅರುಂಧತಿಯೂ ಕೂಡ ಶೋಭಿಸಿ ಮೆರೆಯಲಾರಳು. ಆ ಅರುಂಧತಿಗಿಂತಲೂ ಕೂಡ ಒಂದು ಕೈ ಮೇಲೆ ಅಂತ ಹೇಳಬೇಕು. ಆ ರೀತಿಯಲ್ಲಿ ನಿನ್ನ ಮಗಳು ಮೆರೀತಾಳಪ್ಪ, ಅವಳು ಮಹಾಪತಿವ್ರತ, ನೀ ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಹಾಗೆ ಹೇಳೋಣ. ಆಗ ದೃಷ್ಟದ್ಯುಮ್ನ ಹೇಳ್ತಾನೆ, ಸರಿ ಹಾಗಾದ್ರೆ ಬಹಳ ಸಂತೋಷವಾಯಿತು, ನಮ್ಮ ತಂಗಿಗೆ ಸಿಕ್ಕಿರ್ತಕ್ಕಂತಹ ಈ ಒಂದು ಅದೃಷ್ಟ ಇದೆಯಲ್ಲ, ಇಲ್ಲೂ ಸುಕೃತೋದಯ, ನಮ್ಮ ತಂಗಿಯ ಭಾಗ್ಯವೇ ಭಾಗ್ಯ, ಇಲ್ಲಿಂದ ಮುಂದಕ್ಕೆ ನನ್ನ ತಂಗಿಯ ಸೌಭಾಗ್ಯ ಹೆಚ್ಚಾಗುತ್ತೆ. ನಿಜ, ಅರಗಿನ ಮನೆಯಲ್ಲಿ ಈ ಪಾಂಡವರು ಸುಟ್ಟು ಬೂದಿಯಾದರು, ಅವರೆಲ್ಲ ಸ್ವರ್ಗಕ್ಕೆ ಹೋಗ್ಬಿಟ್ರು ಅಂತ ಹೇಳಿಬಿಟ್ಟು ಲೋಕದಲ್ಲೆಲ್ಲ ಪ್ರಚಾರವಾಗಿತ್ತು. ಅವರು ಗೃಹದ ಗಂಟಲನ್ನು ಒದೆದು ಸುಳಿದರು ಪಾಂಡುನಂದನರು. ಆದರೆ ಆ ಮೃತ್ಯು ದೇವತೆಯ ಗಂಟಲನ್ನು ಒಡ್ಕೊಂಡು ಹೊರಗೆ ಬಂದು ಬದುಕು ಬಂದಿದ್ದಾರೆ ಈ ಪಾಂಡವರು. ಇದಕ್ಕಿಂತ ಸಂತೋಷ ಇನ್ನೇನು? ಹೆಚ್ಚಿನ ವಿಚಾರ ಅಂತಂದ್ರೆ ಗಹನ ಯಂತ್ರವನೆಚ್ಚ ಪಾರ್ಥನ ಮಹಿಳೆಗೆನ್ನ ಕುಮಾರರು ಈಗಲು ಅಂತ ಹೇಳ್ತಾ ಇದ್ದಾನೆ. ಆ ಅರ್ಜುನ ಬದುಕು ಬಂದ್ರು, ಅರ್ಜುನ ಬಂದುಬಿಟ್ಟು ಯಂತ್ರವನ್ನ ಕೆಡವುದ, ಅಂತಹ ವೀರನಿಗೆ ಅಂತಹ ಶ್ರೇಷ್ಠನಿಗೆ ನನ್ನ ಮಗಳನ್ನ ಕೊಡೋಣ ಅಂತಂದ್ರೆ ಏನೋ ನಮ್ಮ ಸೌಭಾಗ್ಯವೇ, ನನ್ನ ತಂಗಿಯ ಸೌಭಾಗ್ಯವೇ. ಆದ್ರೆ ಇಲ್ಲಿ ನಡೀತಾ ಇರತಕ್ಕಂತಹ ವಿಚಾರ ಏನು ಅಂತಂದ್ರೆ, ಹೇಳ್ತಾ ಇದ್ದಾರೆ ನಾವು ಐದೂ ಜನ ಪತಿಗಳಾಗ್ತೀವಿ ಅಂತ, ಐದೂ ಜನ ನಾವು ಪತಿಗಳಾಗ್ತೀವಿ ನಿನ್ನ ಮಗಳಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನ ನೀವು ನಿರ್ಣಯಿಸಬೇಕು, ಇದು ಶಾಸ್ತ್ರವೇ ಅಶಾಸ್ತ್ರೀಯವೇ ನೀವು ಹೇಳಬೇಕು, ಇದು ಧರ್ಮವೇ ಧರ್ಮ ವಿರುದ್ಧವೇ ನೀವು ನಿರ್ಣಯಿಸಿ ನಮಗೆ ಅನುಗ್ರಹವನ್ನು ಮಾಡಬೇಕು. ಅರ್ಜುನನಿಗೆ ಕೊಡೋದ್ರಲ್ಲಿ ನಮಗೆ ಯಾವ ಸಂದೇಹವೂ ಇಲ್ಲ, ಅರ್ಜುನ ಅವನು ಗೆದ್ದಿದ್ದಾನೆ ಕೊಡ್ತೀವಿ. ಯಜ್ಞವನ್ನು ಮಾಡಿರ್ತಕ್ಕಂಥದ್ದು ಕೂಡ ಹಾಗೇನೆ, ಅರ್ಜುನ ವಿವಾಹ ಮಾಡ್ಕೊಳ್ತಕ್ಕಂತಹ ಮಗಳು ಹುಟ್ಟಬೇಕು ಅಂತ ಹಾಗೆ ಆಗಿದೆ, ಅದಕ್ಕೆ ಸಂತೋಷ ಇದೆ. ಆದರೆ ನಾವೈದೂ ಜನ ಪತಿಗಳಾಗ್ತೀವಿ ಅಂತ ಹೇಳ್ತಾ ಇರೋ ಈ ವಿಚಾರದಲ್ಲಿ ನಮಗೆ ಸ್ವಲ್ಪ ಸಂಶಯವಿದೆ, ಇದನ್ನ ನೀವು ನಿವಾರಣೆ ಮಾಡಿಕೊಡಬೇಕು ಅಂತ ಹೇಳೋಣ. ದೃಪದ ದೃಷ್ಟದ್ಯುಮ್ನ ಪಾಂಡವ ನೃಪರು ಕಾಶ್ಯಪಗೂಡಿ ದೃಪದ ದೃಷ್ಟದ್ಯುಮ್ನ ಪಾಂಡವ ನೃಪರು ಕಾಶ್ಯಪಗೂಡಿ ಹೊಕ್ಕರು ವಿಪುಲತರ ಕಾರುಣ್ಯದಿಂದ ಏಕಾಂತ ಮಂದಿರವ
ನೃಪತಿ ಸಂಶಯವೇಕೆ ನಾವಿದನಪಹರಿಸುವೆವು ಪಾಂಡು ಪುತ್ರರನ್ನು ಪಚರಿಸು ನೀ ಪಾಂಡು ಪುತ್ರರನ್ನು ಪಚರಿಸು ವೈವಾಹವನು ವಿಸ್ತರಿಸು ಸಾಕೆಂದ ಆಗ ದ್ರುಪದ ಮಹಾರಾಜ ನೀವು ಪರಿಹಾರವನ್ನು ಮಾಡಿಕೊಡಬೇಕು ಅಂತ ಕೇಳೋಣ. ವೇದವ್ಯಾಸ ಮಹರ್ಷಿಗಳು ಹೇಳಿದ್ದಾರೆ, ಮಹಾರಾಜ ಈ ವಿಚಾರವೆಲ್ಲ ಇಲ್ಲಿ ಸಭೆಯಲ್ಲಿ ಮಾತಾಡ್ತಕ್ಕಂಥದ್ದಲ್ಲ, ಬಾ ಒಳಗಡೆ ಹೋಗೋಣ ಅಂತ ಹೇಳೋಣ. ದ್ರುಪದ ಮಹಾರಾಜ, ಧೃಷ್ಟದ್ಯುಮ್ನ, 5 ಜನ ಪಾಂಡವರು, ಕಾಶ್ಯಪರು ಇವರೆಲ್ಲರೂ ಕೂಡ ಒಳಗೆ ಹೋಗಿದ್ದಾರೆ. ಅಲ್ಲಿ ಒಳಗಡೆ ಒಂದು ಸಭೆ, ಅಲ್ಲಿ ಆ ಸಭೆಯಲ್ಲಿ ಎಲ್ಲರೂ ಆಸೀನರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ವೇದವ್ಯಾಸರು ಹೇಳ್ತಾ ಇದ್ದಾರೆ, ಮಹಾರಾಜ ಸಂಶಯ ಏಕಪ್ಪ, ನಿನಗೆ ಯಾಕೆ ಇಷ್ಟೊಂದು ಅನುಮಾನ ಬರ್ತಾ ಇದೆ? ಯಾವುದೇ ವಿಚಾರಕ್ಕಾದರೂ ಕೂಡ ಕಾರ್ಯಕಾರಣ ಅನ್ನತಕ್ಕಂತಹ ವಿಚಾರ ಇದ್ದೇ ಇದೆ. ಇಲ್ಲೂ ಕೂಡ ಆ ಅರ್ಜುನ ಹೋಗಿ ಫಲವನ್ನು ತಂದಿದ್ದೇನೆ, ಮುಕ್ತವನ್ನು ತಂದಿದ್ದೇನೆ ಅಂತಂದಾಗ ಅವಳು ಹಂಚಿಕೊಳ್ಳಿ ಅಂತ ಹೇಳಿದ್ರಲ್ಲೂ ಕೂಡ ಒಂದು ಕಾರ್ಯಕಾರಣ ಭಾವ ಇದೆ. ಇದಕ್ಕೆಲ್ಲ ಬಹಳ ವಿಸ್ತಾರವಾದಂತಹ ವಿಚಾರ ಇದೆ. ಪಾಂಡವರು ಕೂಡ ಯಾವತ್ತೂ ಅಧರ್ಮವನ್ನು ಮಾಡಿರ್ತಕ್ಕಂಥವರಲ್ಲ, ಅವರು ಧರ್ಮ ಮಾರ್ಗದಲ್ಲೇ ಇದ್ದಾರೆ. ಆದ್ದರಿಂದ ಅವರು ಕೇಳ್ತಾ ಇರೋದು ಯೋಗ್ಯವಾಗಿದೆ, ಸರಿಯಾಗಿದೆ, ನಿನ್ನ ಸಂದೇಹವನ್ನು ಎಲ್ಲವನ್ನೂ ಬಿಡು, ನಾನು ಇದನ್ನು ಪರಿಹಾರ ಮಾಡಿಕೊಡ್ತೇನೆ, ಪಾಂಡವರನ್ನು ಉಪಚರಿಸೋ, ಆ ಪಾಂಡವಿನ ಮಕ್ಕಳನ್ನು ಸತ್ಕರಿಸೋ, ಅವರು ಹೇಳ್ತಾ ಇರತಕ್ಕಂಥ ಸರಿ ಇದೆ, ಅವರ ಪಾದವನ್ನು ಪ್ರಕ್ಷಾಲನೆ ಮಾಡಿ ಕನ್ಯಾದಾನವನ್ನು ಮಾಡು ಅಂತ ಹೇಳಿಬಿಟ್ಟು ಸಾಕು ಇದೆಲ್ಲ ಬರ್ತಿ ಯೋಚನೆ ಮಾಡಬೇಡ ಅಂತ ಹೇಳಿ ಆ ವೇದವ್ಯಾಸರು ಆ ದ್ರುಪದ ಮಹಾರಾಜನಿಗೆ ಹೇಳೋಣ. ಆಗ ದ್ರುಪದ ಮಹಾರಾಜ ಮತ್ತೆ ಹೇಳ್ತಾ ಇದ್ದಾನೆ, ವೇದವ್ಯಾಸರು ಇದನ್ನು ನಾವು ಅನುಮಾನವನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿದಾಗ ದ್ರುಪದ ಮಹಾರಾಜ ಮತ್ತೆ ಹೇಳ್ತಾನೆ, ಸ್ವಾಮಿ ನೀವು ಹೇಳ್ತಾ ಇದ್ದೀರಿ ಸರಿ, ನಿಮ್ಮ ಮಾತಿನ ಮೇಲೆ ನಮಗೆ ಬಹಳ ನಂಬಿಕೆ ಇದೆ, ಗೌರವ ಇದೆ, ಅದನ್ನು ಶಿರಸ ಪಾಲಿಸ್ತೇವೆ. ಆದರೆ ವಿಧಿವಿಹಿತ ಲೋಕಾಪವಾದವನ್ನು ಅಧಿಕರಿಸಿ ವರ್ಣಾಶ್ರಮಕ್ಕೆ ಸುವ್ಯಧಿಕರಣ ಹೋಗದಂತೆ. ಅವನು ಹೇಳ್ತಾ ಇದ್ದಾನೆ, ವಿಧಿವಿಹಿತವಾಗಿರಬೇಕು, ಲೋಕಾಪವಾದಕ್ಕೆ ಅವಕಾಶ ಇಲ್ಲದೇ ಇರಬೇಕು, ಹಾಗೇನೆ ವರ್ಣಾಶ್ರಮ ಧರ್ಮಕ್ಕೆ ವಿರೋಧ ಆಗದೇ ಇರತಕ್ಕಂತಹದ್ದು. ಈ ರೀತಿಯಲ್ಲಿ ಒಳ್ಳೆಯ ವ್ಯವಹಾರ ಮಾರ್ಗದಲ್ಲಿ, ಲೋಕ ವ್ಯವಹಾರ ಮಾರ್ಗದಲ್ಲಿ, ಸರಿಯಾಗಿರ್ತಕ್ಕಂತಹ ಧರ್ಮ ಮಾರ್ಗದಲ್ಲಿ ನೀವು ಪರಿಹಾರವನ್ನು ಗೊತ್ತು ಮಾಡಿಕೊಡಿ. ಆಗ ನೀವೇನಾದರೂ ಆ ರೀತಿಯಲ್ಲಿ ಎಲ್ಲವನ್ನೂ ಪರಿಹಾರ ಮಾಡಿದ್ದೇ ಆದರೆ ಬಹಳ ಸಂತೋಷದಿಂದ ನಿಮ್ಮ ಮುಖದಲ್ಲೇ, ನಿಮ್ಮ ಸಮ್ಮುಖದಲ್ಲೇ ನಾನು ಕನ್ಯಾದಾನವನ್ನು ಮಾಡಿಕೊಡ್ತೇನೆ, 5 ಜನರಿಗೂ ಕೂಡ ನಾನು ಮದುವೆ ಮಾಡಿಕೊಡ್ತೇನೆ. ಆದರೆ ಲೋಕಾಪವಾದ ಇರಬಾರ್ದು, ಧರ್ಮಕ್ಕೆ ಚ್ಯುತಿ ಬರಬಾರ್ದು, ವರ್ಣಾಶ್ರಮ ಧರ್ಮಕ್ಕೆ ವಿರುದ್ಧವಾಗಿರಬಾರ್ದು. ಆ ರೀತಿಯಲ್ಲಿ ಒಳ್ಳೆಯ ಆ ನಿರ್ಣಯವನ್ನು ನೀವು ಹೇಳಿದ್ದಾದ ಪಕ್ಷದಲ್ಲಿ ಈ ಕ್ಷಣ ನಾನು ನನ್ನ ಮಗಳನ್ನು ಧಾರೆ ಎರ್ಕೊಡ್ತೇನೆ ಅಂತ ಹೇಳಿಬಿಟ್ಟು ಹೇಳೋಣ. ಆಗ ವೇದವ್ಯಾಸರು ಹೇಳ್ತಾ ಇದ್ದಾರೆ, ಧರಣಿ ಪತಿ ಕೇಳು ಇವರ ತಾಯಿ ಮುಂದರಿಯದಾಡಿದಳು ಆ ನುಡಿಯನುತ್ತರಿಸಬಾರದು ಧರ್ಮವಿದು ವರ ಮಾತ್ರ ಭಕ್ತರಿಗೆ ಗುರುವಚನದ ನಿಮಿತ್ತ ವರ ಪತಿ ಕರಿಸಿ ಚರಿಸಿದ ಪೂರ್ವ ಜನ್ಮದ ಸರಸಿ ಜಾಕ್ಷಿಯ ಕಥೆಯ ನರುಪುವೆನು ಗುರುವಚನದ ನಿಮಿತ್ತ ವರ ಪತಿ ಕರಿಸಿ ಚರಿಸಿದ ಪೂರ್ವ ಜನ್ಮದ ಸರಸಿ ಜಾಕ್ಷಿಯ ಕಥೆಯ ನರುಪುವೆನು ಇನ್ನು ಕೇಳೆಂದ ಆಗ ವೇದವ್ಯಾಸರು ಹೇಳ್ತಾ ಇದ್ದಾರೆ, ಧರಣಿಪತಿ ಮಹಾರಾಜ ದ್ರುಪದ ಕೇಳು, ಆ ದಿವಸ ಕುಂತಿದೇವಿ ಮುಂದೆ ಏನಾಗುತ್ತೆ ಅನ್ನತಕ್ಕಂಥದ್ದನ್ನು ಗೊತ್ತಿಲ್ಲದೇನೆ ತಿಳಿದೇನೆ ಮಾತನ್ನು ಆಡಿಬಿಟ್ಟಿದ್ದಾಳೆ. ಇದು ಮಾತನ್ನು ಮೀರದೇ ಇರತಕ್ಕಂಥದ್ದು ಮಕ್ಕಳ ಕರ್ತವ್ಯ. ತಾಯಿಯ ಮಾತನ್ನು
ಮೀರಬಾರದು ಅಂತಕ್ಕಂತದ್ದು ಮಕ್ಕಳ ಕರ್ತವ್ಯ. ಅದರಂತೆ ಶ್ರೇಷ್ಠರಾದಂತಹ ಮಾತೃಭಕ್ತರಾಗಿರ್ತಕ್ಕಂತಹ ಪಾಂಡವರಿಗೆ ಇದು ಧರ್ಮವೇ ಆಗಿದೆ, ಇದು ಅಧರ್ಮ ಅಲ್ಲ, ಅವರು ಧರ್ಮ ಮಾರ್ಗದಲ್ಲೇ ನಡೀತಾ ಇದ್ದಾರೆ ಅಂತನ್ನೋಣ. ಸ್ವಾಮಿ ಈ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಲ್ಲ ಅಂತ ದ್ರುಪದ ಮಹಾರಾಜ ಕೇಳ್ದ. ಆಗ ವೇದವ್ಯಾಸರು ಹೇಳ್ತಾ ಇದ್ದಾರೆ, ಗುರುವಿನ ಆ ಮಾತನ್ನ ನುಡಿಯ ಕಾರಣದಿಂದ ಅದನ್ನ ಆ ಮಾತನ್ನ ಅಂಗೀಕರಿಸಿ ನಡೆದುಕೊಂಡಿರ್ತಕ್ಕಂತಹ ಈ ದ್ರೌಪದಿಯ ಪೂರ್ವ ವೃತ್ತಾಂತವನ್ನ, ಅಂದ್ರೆ ಪೂರ್ವ ವೃತ್ತಾಂತ ಅಂದ್ರೆ ಹಿಂದಿನ ಜನ್ಮದ ಕಥೆಯನ್ನ ನಾನೀಗ ವಿಸ್ತಾರವಾಗಿ ಹೇಳ್ತೇನೆ ಕೇಳು ಅಂತ ಹೇಳಿಬಿಟ್ಟು ಆ ದ್ರೌಪದಿಯ ಹಿಂದಿನ ಕಥೆಯನ್ನ ಹೇಳೋದಿಕ್ಕೆ ವೇದವ್ಯಾಸರು ಉಪಕ್ರಮಿಸಿದ್ದಾರೆ. ಮುನ್ನ ನಾರಾಯಣಿಯ ನಿಪುದು ಈ ಕನ್ನಿಕೆಯ ಪೆಸರು, ಮುನ್ನ ನಾರಾಯಣಿಯ ನಿಪುದಿ ಕನ್ನಿಕೆಯ ಪೆಸರು, ಒಬ್ಬ ಗುಣ ಸಂಪನ್ನ ಮುನಿಪನವಧು ಪತಿವ್ರತೆಯರಿಗೆ ಗುರುವೆನಿಸಿ, ಉನ್ನತೋನ್ನತ ಭಕ್ತಿ ಭಯದಲ್ಲಿ ತನ್ನ ಪತಿ ಪರದೈವವೆಂದು, ಉನ್ನತೋನ್ನತ ಭಕ್ತಿ ಭಯದಲ್ಲಿ ತನ್ನ ಪತಿ ಪರದೈವವೆಂದು ವಿಪನ್ನನನು ಕೊಂಡಾಡುತ್ತಿದ್ದರು ರಾಯ ಕೇಳೆಂದ. ಆಗ ವೇದವ್ಯಾಸ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಮಹಾರಾಜ ಇದಕ್ಕೆ ನಾನಾಗಲೇ ಹೇಳಿದೆ ಎಲ್ಲದಕ್ಕೂ ಕೂಡ ಕಾರ್ಯಕಾರಣ ಸಂಬಂಧ ಅನ್ನೋದು ಇದೆ ಅಂತ ಹೇಳಿಬಿಟ್ಟು, ಹಾಗಾಗಿ ಇವರು 5 ಜನರನ್ನ ಮದುವೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ರಲ್ಲೂ ಕೂಡ ಒಂದು ಕಾರಣ ಇದೆ, ಒಂದು ಕಾರಣ ರೂಪ ಇದ್ದೇ ಇದೆ. ಈಕೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ಲು, ಯಾಕೆ ಈಗ ಅವರಿಗೆ 5 ಜನ ಪತಿಯರು ಅಂತಕ್ಕಂತಹ ಕಥೆಯನ್ನ ನಿನಗೆ ಹೇಳ್ತಾ ಇದ್ದೇನೆ. ಕುಂತಿ ಹೇಳಿದ್ಲು ಧರ್ಮ ಮಾರ್ಗ ಅನ್ನತಕ್ಕಂಥದ್ದು ಒಂದಾಯ್ತು, ಈಗ ಈಕೆಯ ಹಿಂದಿನ ಜನ್ಮದ ರಹಸ್ಯವನ್ನ ನಿನಗೆ ಹೇಳ್ತಾ ಇದ್ದೇನೆ ಕೇಳು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಈಕೆ ಪೂರ್ವ ಜನ್ಮದಲ್ಲಿ ನಾರಾಯಣಿ ಅಂತಕ್ಕಂತಹ ಹೆಸರಿಂದ ಒಬ್ಬ ಕನ್ಯೆಯಾಗಿ ಇದ್ಲು. ಅವಳು ಮೌದ್ಗಲ್ಯ ಅಂತಕ್ಕಂತಹ ಒಬ್ಬ ಋಷಿ, ಅತ್ಯಂತ ಶ್ರೇಷ್ಠ ತಪೋನಿಧಿ ಮಾನನಿಧಿ ಶ್ರೇಷ್ಠನಾಗಿರ್ತಕ್ಕಂತಹ ಆ ಋಷಿಯನ್ನ ವಿವಾಹ ಮಾಡಿಕೊಂಡ್ಲು. ಆ ಋಷಿಯನ್ನ ತನ್ನ ಪತಿಯನ್ನ ಅವನೇ ದೇವರು ಅಂತ ಹೇಳಿ ತಿಳ್ಕೊಂಡು ಅಷ್ಟು ಶ್ರದ್ಧಾ ಭಕ್ತಿಯಿಂದ ಅವರ ಸೇವೆಯನ್ನು ಮಾಡ್ತಾ ಇದ್ಲು. ಯಾವ ರೀತಿ ಪತಿವ್ರತೆ ಅಂತಂದ್ರೆ ಎಲ್ಲ ಪತಿವ್ರತೆಯರಿಗೂ ಕೂಡ ಗುರು ಎನಿಸಿ ಅಂತ, ಎಲ್ಲ ಪತಿವ್ರತೆಯರಿಗಿಂತಲೂ ಕೂಡ ಶ್ರೇಷ್ಠಳಾಗಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ಪತಿಯ ಸೇವೆಯನ್ನ ಮಾಡ್ತಾ ಇದ್ಲು. ಉನ್ನತೋನ್ನತ ಭಕ್ತಿ ಭಾವದಲ್ಲಿ ಅಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಭಕ್ತಿಯ ಭಾವನೆಯಲ್ಲಿ ಈಕೆ ಆ ಪತಿಯನ್ನ ಸೇವೆ ಮಾಡ್ತಾ ಇದ್ಲು. ತನ್ನ ಪತಿಯೇ ಪರದೈವ ಅಂತ ಹೇಳಿಬಿಟ್ಟು, ಸಾಕ್ಷಾತ್ ಆ ದೇವರು ಯಾರು ಅಂತ ಕೇಳಿದ್ರೆ ತನ್ನ ಪತಿ ಅಂತ ಹೇಳಬೇಕು, ಅಷ್ಟು ಶ್ರದ್ಧೆಯಿಂದ ಆ ಪತಿಯನ್ನ ಸೇವೆ ಮಾಡ್ತಾ ಕೊಂಡಾಡ್ತಾ ಇದ್ಲಂತೆ. ಅನೇಕ ಕಷ್ಟಗಳಾಗ್ತಾ ಇದ್ರೂ ಕೂಡ, ತನ್ನ ಸಂಕಟಗಳಿದ್ರೂ ಕೂಡ ಯಾವುದನ್ನು ಕೂಡ ಲೆಕ್ಕ ಮಾಡದೇನೆ ಆ ಪತಿಯನ್ನ ಸೇವೆ ಮಾಡ್ತಾ ಇದ್ಲು. ಈ ಸಂದರ್ಭದಲ್ಲಿ ಆ ಪತಿ ನೋಡ್ದ, ನಮಗೀಗ ಸಂಪತ್ತು ಇದೆ, ಯೋಗ ಇದೆ, ತಪಸ್ಸಿದೆ, ಎಲ್ಲವೂ ಇದೆ, ಹೀಗೆಲ್ಲ ಇರೋ ಕಾರಣದಿಂದ ಅವಳು ನನ್ನ ಸೇವೆಯನ್ನು ಮಾಡ್ತಾ ಇದ್ದಾಳೆಯೋ, ಅಥವಾ ನಿಜವಾಗಲೂ ಕೂಡ ಆಕೆಗೆ ಪತಿಯಲ್ಲಿ ಶ್ರದ್ಧಾಭಕ್ತಿ ಇದೆಯೋ, ಇದನ್ನು ಪರೀಕ್ಷೆ ಮಾಡಬೇಕು, ಇದರಲ್ಲಿ ವಂಚನೆ ಯಾವುದು ಇಲ್ಲವೇ ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳಿಬಿಟ್ಟು ಮನಸ್ಸಾಯಿತು. ಅದಕ್ಕೋಸ್ಕರ ಆ ಮೌದ್ಗಲ್ಯ ಋಷಿ ಏನು ಮಾಡ್ದಾ,